ನನಗೆ ಒಂದು ಕಾರ್ ತುಂಬಾ ಇಷ್ಟ ಆಗುತ್ತೆ, ಅದು ಪಡ್ಕೊಳ್ಳೋದಕ್ಕೆ ನಾನು ಈ ಒಂದು ತಂತ್ರವನ್ನ ಬಳಸ್ಕೊಳ್ಳೋದಾದ್ರೆ ಹೇಗ್ ಬಳಸ್ಕೋತೀನಿ ಅಂದ್ರೆ, ನೀವು ಯಾವ ಫ್ರೀಕ್ವೆನ್ಸಿನ ಯಾವ ತರಂಗಗಳನ್ನ ಬಹಳ ಪ್ರಮುಖವಾಗಿ ಪ್ರಕೃತಿಗೆ ಕೊಡ್ತಿರೋ ಅದನ್ನೇ ನೀವು ಆಕರ್ಷಿಸೋದು. ಒಲಿಂಪಿಕ್ ನಲ್ಲಿ ಓಟಗಾರರು ಇರ್ತಾರೆ ಅಲ್ವಾ, ಓಡ್ತಿರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರಂತೆ. ಆ ವಿಜುವಲೈಸ್ ಮಾಡ್ಕೊಳ್ಳೋ ಸಮಯದಲ್ಲಿ ಅವರ ತಲೆಗೆ ಬಹಳಷ್ಟು ವೈರ್ಗಳನ್ನ ಅಟ್ಯಾಚ್ ಮಾಡಿ ಆ ಒಂದು ಸಿಗ್ನಲ್ಗಳನ್ನ ಮೆಷರ್ ಮಾಡಿದ್ರಂತೆ. ಈ ಒಂದು ಎಕ್ಸ್ಪೆರಿಮೆಂಟ್ ಮೂಲಕ ಅವರು ಏನ್ ಕಂಡಿಡ್ಕೊಂಡ್ರು ಅಂದ್ರೆ, ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೇ, ರಹಸ್ಯ ಪುಸ್ತಕದಲ್ಲಿ ಆಕರ್ಷಣೆಯ ನಿಯಮದ ಬಗ್ಗೆ ಹೇಳಿರುವ ಹಲವಾರು ವಿಷಯಗಳನ್ನು ನಿಮ್ಮ ಜೊತೆ ಈ ಸರಣಿಯಲ್ಲಿ ಹಂಚಿಕೊಳ್ತಾ ಬಂದಿದ್ದೀನಿ. ಇವತ್ತು ಮತ್ತೊಂದು ಮುಖ್ಯವಾದ ತಂತ್ರವನ್ನು ನಿಮ್ಮ ಜೊತೆ ಹಂಚಿಕೊಳ್ಳಲಿದ್ದೀನಿ. ಆದರೆ ಅದಕ್ಕೆ ಮುಂಚೆ, ಯಾರ್ಯಾರು ಇದೇ ಮೊದಲ ಬಾರಿಗೆ ನಮ್ಮ ವಿಡಿಯೋವನ್ನು ನೋಡ್ತಿದ್ದೀರಾ, ಇದಕ್ಕೆ ಮುಂಚೆ ಈ ಸರಣಿಯಲ್ಲಿ ಹಂಚಿಕೊಂಡಿರುವ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ಬಂದು ನಂತರ ಈ ವಿಡಿಯೋವನ್ನು ನೋಡಿ, ಆಗ ಈ ವಿಡಿಯೋನಲ್ಲಿ ಹಂಚಿಕೊಳ್ಳುವ ವಿಷಯಗಳು ಇನ್ನೂ ಸ್ಪಷ್ಟವಾಗಿ ನಿಮಗೆ ಅರ್ಥ ಆಗುತ್ತೆ. ಇವತ್ತಿನ ವಿಡಿಯೋನಲ್ಲಿ ನಾನು ಹಂಚಿಕೊಳ್ಳುತ್ತಿರುವ ಒಂದು ತಂತ್ರ, ಈ ಪುಸ್ತಕದಲ್ಲಿ ಹೇಳಿರುವಂತಹ ಒಂದು ಬಹಳ ಮುಖ್ಯವಾದ ತಂತ್ರ. ನಿಮಗೆ ಏನು ಬೇಕೋ, ಅದು ಹಣವಾಗಿರಬಹುದು, ಐಶ್ವರ್ಯವಾಗಿರಬಹುದು, ಅಂತಸ್ತಾಗಿರಬಹುದು, ಅಥವಾ ನಿಮಗಿಷ್ಟವಾದ ವ್ಯಕ್ತಿಯಾಗಿರಬಹುದು, ಏನಾಗಿದ್ದರೂ ಸರಿಯೇ, ನಿಮಗೆ ಏನು ಇಷ್ಟವೋ ಅದನ್ನು ಪಡೆದುಕೊಳ್ಳಲು ಬಳಸಿಕೊಳ್ಳಬಹುದಾದ ಒಂದು ಬಹಳ ಉತ್ತಮವಾದ ತಂತ್ರ ಎಂದರೆ ಈ ಒಂದು ತಂತ್ರ. ಏನಿದು ತಂತ್ರ ಮೊದಲು ಅದನ್ನು ಹೇಳ್ಬಿಡ್ತೀನಿ. ಈ ತಂತ್ರವನ್ನು ವಿಜುವಲೈಸೇಷನ್ ಅಂತ ಹೇಳ್ತಾರೆ, ಕನ್ನಡದಲ್ಲಿ ದೃಶ್ಯೀಕರಣ. ಅಂದರೆ ನಿಮಗೆ ಏನು ಬೇಕು ಅಂತ ಅಂದ್ಕೊಳ್ತಿರೋ, ನಿಮಗೆ ಏನು ಬೇಕು ಅಂತ ಇಷ್ಟಪಡ್ತಿರೋ, ಅದು ಈಗಾಗಲೇ ನಿಮಗೆ ದೊರೆತಂತೆ ನಿಮ್ಮ ಮನಸ್ಸಿನ ಪರದೆಯಲ್ಲಿ ನೀವು ಕಣ್ಣು ಮುಚ್ಕೊಂಡು ಮಾಡ್ಕೋಬಹುದು ಅಥವಾ ಕಣ್ಣು ತೆಗೆದಿಟ್ಕೊಂಡೇ ಮಾಡ್ಕೋಬಹುದು. ಅದರ ಬಗ್ಗೆ ದೃಶ್ಯಗಳನ್ನು ನಿಮ್ಮ ಮನಸ್ಸಿನ ಪರದೆಯಲ್ಲಿ ನೋಡುವುದು. ಇದನ್ನು ನಿಮಗೆ ಸುಲಭವಾಗಿ ಅರ್ಥ ಆಗುವಂತೆ ಹೇಳಬೇಕಾದರೆ ಒಂದು ಸಣ್ಣ ಉದಾಹರಣೆಯನ್ನು ತಗೊಳ್ತೀನಿ. ನನಗೆ ಒಂದು ಕಾರ್ ತುಂಬ ಇಷ್ಟ ಆಗುತ್ತೆ, ಆ ಕಾರು ನನಗೆ ಬೇಕು ಅಂತ ಬಹಳ ಆಸೆ ಆಗುತ್ತೆ. ಅದು ಪಡ್ಕೊಳ್ಳೋದಕ್ಕೆ ನಾನು ಈ ಒಂದು ತಂತ್ರವನ್ನು ಬಳಸ್ಕೊಳ್ಳೋದಾದ್ರೆ ಹೇಗೆ ಬಳಸ್ಕೋತೀನಿ ಅಂದರೆ, ನಾನು ಆ ಕಾರ್ನಲ್ಲಿ ಕೂತಿರುವ ಹಾಗೆ, ಆ ಕಾರ್ ನನಗೆ ಮುಂದಕ್ಕೆ ಸಿಗಬೇಕು ಅಂತ ನಾನು ಹೇಳ್ತಿಲ್ಲ, ಆ ಕಾರ್ ನನಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಿಲ್ಲ. ನನ್ನ ಪ್ರಾರ್ಥನೆ ಅಥವಾ ನನ್ನ ಒಂದು ದೃಶ್ಯೀಕರಣ ಹೇಗಿರುತ್ತೆ ಅಂದರೆ, ಆ ಕಾರ್ ನನಗೀಗಾಗಲೇ ಸಿಕ್ಕಿಬಿಟ್ಟಿದೆ, ನಾನು ಆ ಕಾರ್ನಲ್ಲಿ ಕೂತಿದ್ದೀನಿ, ಆ ಕಾರ್ನಲ್ಲಿ ಕೂತಿದ್ದೀನಿ ಅಂತ ನಾನು ಯೋಚಿಸ್ಬೇಕು ಅಂದರೆ, ಮೊದಲು ನನಗೆ ಆ ಕಾರ್ ಕಲರ್ ಏನು, ಆ ಕಾರಲ್ಲಿ ಆಟೋಮ್ಯಾಟಿಕ್ಕ ಮ್ಯಾನ್ಯುಯಲ್ ಮೋಡ, ಮತ್ತು ಆ ಕಾರು ಪೆಟ್ರೋಲ್ದಾ ಡೀಸೆಲ್ದಾ, ಮತ್ತು ಆ ಕಾರಲ್ಲಿ ಯಾವ್ಯಾವ ಥರ ಎಕ್ವಿಪ್ಮೆಂಟ್ಸ್ ಇದೆ, ಆ ಕಾರಲ್ಲಿ ಡ್ಯಾಶ್ಬೋರ್ಡ್ ಯಾವ ರೀತಿ ಇದೆ, ಆ ಕಾರಲ್ಲಿರೋ ಸೀಟ್ಗಳು ಯಾವ ರೀತಿ ಇದೆ, ಇದೆಲ್ಲ ಮಾಹಿತಿನೂ ನನಗೆ ಹೆಚ್ಚಿನ ಮಟ್ಟಕ್ಕೆ ಸ್ಪಷ್ಟತೆ ಇದ್ದಷ್ಟು ನಾನು ಆ ಕಾರಲ್ಲಿ ಕೂತ್ಕೊಂಡು ಆ ಕಾರನ್ನು ಡ್ರೈವ್ ಮಾಡಿದಾಗ ನನಗೆ ಹೇಗೆ ಫೀಲ್ ಆಗುತ್ತೆ, ಇದನ್ನು ನಾನು ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ, ಅಂದರೆ ನನ್ನ ಮನಸ್ಸಿನ ಪರದೆಯಲ್ಲಿ ದೃಶ್ಯಗಳನ್ನು ನೋಡ್ಕೊಳ್ಳೋದಕ್ಕೆ ಬಹಳ ಸುಲಭ ಆಗುತ್ತೆ. ನಾನು ಎಷ್ಟು ಸ್ಪಷ್ಟವಾಗಿ ಈ ಒಂದು ಎಕ್ಸಸೈಸ್ನ ಮಾಡ್ತೀನಿ, ಈ ಒಂದು ತಂತ್ರವನ್ನು ಬಳಸ್ಕೊಳ್ತೀನಿ, ಅಷ್ಟು ಸುಲಭವಾಗಿ ನಾನು ಅದನ್ನು ಪಡ್ಕೋಬೋದು ಅಂತ ಈ ಒಂದು ವಿಜುವಲೈಸೇಷನ್ ತಂತ್ರದ ಬಗ್ಗೆ ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ ಗೆಳೆಯರೇ. ಇದನ್ನು ನಾನು ಕೂಡ ಇದಕ್ಕೆ ಮುಂಚೆನೆ ವಿಹಾನ್ ವಿಚಾರಗಳು ಸಂಚಿಕೆನಲ್ಲಿ ಹಂಚಿಕೊಂಡಿರೋ ಹಾಗೆ, ನನಗೆ ಇಷ್ಟವಾದ ಬೈಕನ್ನು ಪಡ್ಕೊಳ್ಳೋದಕ್ಕೆ ಇಷ್ಟು ಹೆಚ್ಚಾಗಿ ಕೂಡ ಮಾಡಿರಲಿಲ್ಲ, ಬರೀ ಆ ಒಂದು ಬೈಕನ್ನು ಹೋಗಿ ನೋಡಿ ಅದರ ಜೊತೆ ಒಂದು ಫೋಟೋ ತಗೊಂಡು ಬಂದಿದ್ದೆ ಅಷ್ಟೇ. ಅಷ್ಟಕ್ಕೆ ಒಂದೇ ವಾರದಲ್ಲಿ ಆ ಬೈಕು ನನ್ನ ಮನೆ ಮುಂದೆ ಬಂದು ನಿಂತ್ಕೊಂಡು ಬಿಡ್ತು. ಇದಕ್ಕೆ ನಮ್ಮ ಗುರುಗಳು ಹೇಳೋದು ಅಂತಲೂ ಇದಕ್ಕೆ ಮುಂಚೆ ಒಂದು ವಿಡಿಯೋನಲ್ಲಿ ಹೇಳಿದ್ದೀನಿ, ನಿಮಗೆ ಇಷ್ಟವಾದ ಬೈಕ್ ಆಗಿರ್ಬೋದು, ನಿಮಗೆ ಇಷ್ಟವಾದ ಕಾರ್ ಆಗಿರ್ಬೋದು, ಅಥವಾ ನಿಮಗೆ ಇಷ್ಟವಾದ ಒಂದು ಬೇರೊಂದು ವಿಷಯವಾಗಿರ್ಬೋದು, ಅದನ್ನು ಒಮ್ಮೆ ಪ್ರಯತ್ನ ಪಟ್ಟು ನೋಡಿ. ಇವತ್ತು ಯಾವುದೇ ಒಂದು ಶೋರೂಮ್ಗೆ ಹೋದ್ರು ಒಂದು ಗಾಡಿಗೆ ಟೆಸ್ಟ್ ಡ್ರೈವ್ ಅಂತ ಕೊಡ್ತಾರೆ, ಅದೇ ರೀತಿ ಇವತ್ತು ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ನಿಮ್ಗೆ ಇಷ್ಟವಾದ ಬಟ್ಟೆನ ಹಾಕಿ ನೋಡೋದಕ್ಕೆ ಟ್ರಯಲ್ ರೂಮ್ಗಳಿರುತ್ತೆ. ಮತ್ತೆ ನಿಮಗೆ ಟ್ರೈನಲ್ಲಿ ಯಾವಾಗಲೂ ನೀವು ಜನರಲ್ಲಿ ಹೋಗ್ತಾ ಇರ್ಬೋದು, ಆದರೆ ನಿಮಗೆ ACನಲ್ಲಿ ಹೋಗಬೇಕು ಅಂತ ಆಸೆ ಇರುತ್ತೆ, ಆ ACನಲ್ಲಿ ಹತ್ತು ಇಳಿಯೋದಕ್ಕೇನು ದುಡ್ಡು ಚಾರ್ಜ್ ಮಾಡಲ್ಲ. ಈ ರೀತಿ ಅವಕಾಶಗಳು ಸಿಕ್ಕಿದಾಗ ಅದನ್ನು ಒಮ್ಮೆ ಪ್ರಯತ್ನ ಪಟ್ಟು ನೋಡಿ.
ಇಲ್ವಾ? ನಾ ಇದಕ್ಕೆ ಮುಂಚೆ ಕೂಡ ಹಂಚ್ಕೊಂಡಿದ್ದೀನಿ, ಯೂಟ್ಯೂಬ್ನಲ್ಲಿ ಬಹಳಷ್ಟು ಜನ ತಮ್ಮ ಅನುಭವಗಳನ್ನ, ಅವರು ಫ್ಲೈಟಲ್ಲಿ ಹೋಗಿದ ಅನುಭವ ಇರ್ಬೋದು, ಫಸ್ಟ್ ಕ್ಲಾಸಲ್ಲಿ ಹೋಗಿದ ಅನುಭವ ಇರ್ಬೋದು, ಅಥವಾ ಎ ಸಿ ಟೈರಲ್ಲಿ ಟ್ರಾವೆಲ್ ಮಾಡಿದ ಅನುಭವ ಇರ್ಬೋದು, ಅಥವಾ ಕಾರನ್ನು ಓಡಿಸಿದ ಅನುಭವ ಇರ್ಬೋದು, ಇದ್ರ ಬಗ್ಗೆ ಎಲ್ಲ ವಿಲಾಗ್ಗಳು ಮಾಡೋದು ಅಥವಾ ವಿಡಿಯೋಗಳು ಮಾಡಿ ಹಾಕೋದು ಮಾಡ್ತಿರ್ತಾರೆ. ಆ ವಿಡಿಯೋಗಳನ್ನು ನೋಡಿದಾಗಲೇ ನಿಮಗೆ ಅದು ಹೇಗೆ ಒಂದು ಫೀಲ್ ಕೊಡುತ್ತೆ ಅನ್ನೋದ್ರ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಸಿಕ್ಬಿಡುತ್ತೆ. ಆ ಒಂದು ಜ್ಞಾನನ ಬಳಸಿಕೊಂಡು ನೀವು ನಿಮ್ಮ ದೃಶ್ಯೀಕರಣದ ತಂತ್ರವನ್ನು ಮಾಡಬಹುದು. ವಿಜುವಲೈಸೇಷನ್ ಮಾಡೋದಕ್ಕೆ ಕೂತ್ಕೊಂಡಾಗ ಆ ಒಂದು ಕಾರ್ನಲ್ಲಿ ಕೂತಾಗ ಹೇಗೆ ನಿಮಗೆ ಫೀಲ್ ಆಗುತ್ತೆ, ಆ ಒಂದು ಕಾರನ್ನು ನೀವು ರಸ್ತೆನಲ್ಲಿ ಓಡಿಸ್ತಿರ್ಬೇಕಾದ್ರೆ ನಿಮಗೆ ಹೇಗೆ ಫೀಲ್ ಆಗುತ್ತೆ ಅಂದರೆ, ಈಗಾಗಲೇ ಈ ಕಾರನ್ನು ನೀವು ಓಡಿಸ್ತಿರೋ ಥರ ಭಾವಿಸ್ಕೋಬೇಕು ಅಂತ ಈ ಒಂದು ಪುಸ್ತಕದಲ್ಲಿ ಹೇಳ್ತಾರೆ. ಯಾಕಂದ್ರೆ ನಮ್ಮ ಭಾವನೆಗಳಿಗೆ ಒಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ. ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ನೀವು ಆ ಕಾರ್ ಬೇಕು ಅಂದಾಗ ನೀವು ಇಮಿಟ್ ಮಾಡೋ ಫ್ರೀಕ್ವೆನ್ಸಿ ಏನಿದೆ, ಆ ಕಾರು ಮುಂದಕ್ಕೆ ನನಗೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಾಗ ನೀವು ಇಮಿಟ್ ಮಾಡೋ ಫ್ರೀಕ್ವೆನ್ಸಿ ಏನಿದೆ, ಆ ಕಾರ್ ಈಗಾಗಲೇ ನನಗೆ ಸಿಕ್ಕಿದೆ, ಆ ಕಾರನ್ನು ನಾನು ಓಡಿಸ್ತಾ ಇದ್ದೀನಿ ಅನ್ನೋ ಒಂದು ಸಂತೋಷದಲ್ಲಿ ನೀವು ಇಮಿಟ್ ಮಾಡೋ ಫ್ರೀಕ್ವೆನ್ಸಿ ಏನಿದೆ, ಇದು ಮೂರು ಫ್ರೀಕ್ವೆನ್ಸಿಗಳಿಗೂ ವ್ಯತ್ಯಾಸ ಇದೆ ಗೆಳೆಯರೆ. ಹಾಗಾಗಿ ನೀವು ಪ್ರಕೃತಿಗೆ ನೀಡಬೇಕಾದ ಒಂದು ತರಂಗ ಫ್ರೀಕ್ವೆನ್ಸಿ ಏನಿದೆ, ಅದು ನನಗೀಗಾಗಲೇ ಅದು ಸಿಕ್ಕಿದೆ, ಸಿಕ್ಕಿರೋದಕ್ಕೆ ಕೃತಜ್ಞತೆ. ನಾ ಇದಕ್ಕೆ ಮುಂಚಿನ ವಿಡಿಯೋನಲ್ಲಿ ಕೂಡ ಹೇಳಿದೆ, ಕೃತಜ್ಞತಾ ಭಾವದಿಂದ ನಾವು ಒಂದು ಪ್ರಾರ್ಥನೆಯನ್ನು ಪ್ರಕೃತಿ ಮುಂದೆ ಇಟ್ಟರೆ ಅದು ಅತಿ ವೇಗವಾಗಿ ನಮಗೆ ಬಂದು ತಲುಪುತ್ತೆ ಅಂತ. ಹಾಗಾಗಿ ಅದು ಸಿಗಬೇಕು ಅಂತ ಕೇಳಬೇಡಿ, ಅದು ಸಿಕ್ಕಿದ ಹಾಗೆ, ಅದು ಸಿಕ್ಕರೆ ಹೇಗೆ ನೀವು ಅದನ್ನು ಎಂಜಾಯ್ ಮಾಡ್ತಿದ್ದೀರಾ ಅದನ್ನು ಫೀಲ್ ಮಾಡಿಕೊಂಡು ವಿಜುವಲೈಸ್ ಮಾಡ್ಕೊಳ್ಳಿ. ಇದರ ಬಗ್ಗೆ ಬಹಳಷ್ಟು ಕತೆಗಳನ್ನ ಹಂಚ್ಕೊಂಡಿದ್ದಾವೆ. ಮತ್ತೊಂದು ವಿಷಯ, ಒಲಿಂಪಿಕ್ನಲ್ಲಿ ಓಟಗಾರರು ಇರ್ತಾರೆ ಅಲ್ವಾ, ಆ ರೀತಿ ಓಟಗಾರರನ್ನ ಒಂದು ಸ್ಪರ್ಧೆನಲ್ಲಿ ಓಡೋದಕ್ಕೆ ಬಿಡದೆ ಸುಮ್ಮನೆ ಅವ್ರನ್ನ ಕೂಡಿಸಿ ಅವರು ಕೂತಲ್ಲೇ ಅವರು ಅದನ್ನ ಓಡ್ತಿರೋ ಹಾಗೆ ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ರಂತೆ. ಆ ವಿಜುವಲೈಸ್ ಮಾಡ್ಕೊಳ್ಳೋ ಸಮಯದಲ್ಲಿ ಅವರ ತಲೆಗೆ ಬಹಳಷ್ಟು ವೈರ್ಗಳನ್ನ ಅಟ್ಯಾಚ್ ಮಾಡಿ ಆ ಒಂದು ಸಿಗ್ನಲ್ಗಳನ್ನ ಮೆಷರ್ ಮಾಡಿದ್ರಂತೆ. ನಾವು ನಿಜವಾಗ್ಲೂ ಓಡ್ತಿರ್ಬೇಕಾದ್ರೆ ಯಾವ್ಯಾವ ಅಂಗಗಳು ಫೈರ್ ಆಗ್ತಿತ್ತೋ, ಯಾವ್ಯಾವ ಅಂಗಗಳು ಬಳಕೆ ಆಗ್ತಿತ್ತೋ, ಆ ಅಂಗಗಳಲ್ಲಿ ಏನೇನೆಲ್ಲ ಸಿಗ್ನಲ್ಗಳು ಪಾಸ್ ಆಗ್ತಿತ್ತೋ, ಅದೇ ಸಿಗ್ನಲ್ಗಳು ನಾವು ಅದರ ಬಗ್ಗೆ ಸುಮ್ಮನೆ ಕೂತ್ಕೊಂಡು ವಿಜುವಲೈಸ್ ಮಾಡಿದಾಗ ಕೂಡ ಪಾಸ್ ಆಯ್ತಂತೆ. ಅಂದರೆ ಈ ಒಂದು ಎಕ್ಸ್ಪರಿಮೆಂಟ್ ಮೂಲಕ ಅವರು ಏನು ಕಂಡಿಡ್ಕೊಂಡ್ರು ಅಂದರೆ, ನಮ್ಮ ಮನಸ್ಸಿಗೆ ನಾವು ನಿಜವಾಗ್ಲೂ ಒಂದು ಕೆಲಸನ ಮಾಡ್ತಿದ್ದೀವ ಅಥವಾ ಸುಮ್ಮನೆ ಅದರ ಬಗ್ಗೆ ಕಲ್ಪನೆ ಮಾಡ್ಕೊಳ್ತಿದ್ದೀವ ಅಂತ ವ್ಯತ್ಯಾಸ ಕಂಡಿಡಿಯೋದಕ್ಕೆ ಸಾಧ್ಯವಿಲ್ವಂತೆ. ಅಂದರೆ ನಾನು ನನಗೆ ಇಷ್ಟವಾದ ಕಾರನ್ನ ಓಡಿಸ್ಬೇಕಾದ್ರೆ ನನ್ನ ಮನಸ್ಸಿನಲ್ಲಿ ಉಂಟಾಗುವ ಭಾವನೆಗಳೇನಿದೆ ಅದನ್ನ ನಾನು ನನಗೆ ಇಷ್ಟವಾದ ಕಾರನ್ನ ಓಡಿಸ್ತಿರೋ ತರ ಕಲ್ಪಿಸ್ಕೊಂಡ್ರೂ ಕೂಡ, ಬಹಳ ಸ್ಪಷ್ಟವಾಗಿ ಕಲ್ಪನೆ ಮಾಡಿಕೊಂಡಾಗ ಕೂಡ ಅದೇ ಭಾವನೆಗಳು ನಮ್ಮ ಮನಸ್ಸಿನಲ್ಲಿ ಉಂಟಾಗುತ್ತಂತೆ. ಹಾಗಾಗಿ ನಾ ಹೇಳಿದ ಹಾಗೆ ಭಾವನೆಗಳಿಗೆ ಒಂದು ಫ್ರೀಕ್ವೆನ್ಸಿ ಅಂತ ಇರುತ್ತೆ. ನೀವು ಒಂದು ವಿಷಯನ ಪಡ್ಕೋಬೇಕು ಅಂದ್ಕೊಂಡಾಗ ಆ ವಿಷಯ ಪಡ್ಕೊಂಡಿರೋ ಹಾಗೆ, ಅದನ್ನು ನೀವು ಈಗಾಗಲೇ ಮಾಡ್ತಿರೋ ಹಾಗೆ ಭಾವಿಸ್ಕೊಂಡು ನೀವು ಒಂದು ಫ್ರೀಕ್ವೆನ್ಸಿ ಇಮಿಟ್ ಮಾಡಿದಾಗ ಅದನ್ನು ಪ್ರಕೃತಿ ಇಮಿಡಿಯೇಟಾಗಿ ಆ ಫ್ರೀಕ್ವೆನ್ಸಿನ ರಿಸೀವ್ ಮಾಡಿ ಆದಷ್ಟು ಬೇಗ ಆ ವಸ್ತುನ ನಿಮ್ಮ ಜೀವನದಲ್ಲಿ ತಂದುಕೊಡೋದು ಸುಲಭವಾಗುತ್ತೆ ಅಂತ ಈ ಒಂದು ತತ್ವದಲ್ಲಿ ಹೇಳ್ತಾರೆ ಗೆಳೆಯರೆ. ಹೇಳಬೇಕು ಅಂದರೆ ದೊಡ್ಡ ದೊಡ್ಡ ವಿಜ್ಞಾನಿಗಳೆಲ್ಲ ತಾವು ಏನೇನೆಲ್ಲ ಕಂಡಿಡ್ದಿದ್ದಾರೆ ಅದನ್ನೆಲ್ಲ ಮೊದಲು ತಮ್ಮ ಮನಸ್ಸಿನ ಪರದೆಯಲ್ಲಿ ನೋಡ್ತಾ ಇದ್ದರು, ಅದನ್ನು ವಿಜುವಲೈಸ್ ಮಾಡ್ಕೊಳ್ತಾ ಇದ್ದರು, ಅದನ್ನು ಅವರು ಕಂಡು ಹಿಡಿದ ಹಾಗೆ ಅದನ್ನು ಕಲ್ಪಿಸ್ಕೊಳ್ತಾ ಇದ್ದರು, ನಂತರ ಅದನ್ನು ನಿಜ ಜೀವನದಲ್ಲಿ ಕಂಡು ಹಿಡಿತಿದ್ರು. ಹಾಗಾಗಿ ಪ್ರತಿಯೊಂದು ಆವಿಷ್ಕಾರವು ಮೊದಲು ಒಬ್ಬ ವೈಜ್ಞಾನಿಯ ಕಲ್ಪನೆಯಾಗೇ ಇತ್ತು. ಇಲ್ಲಿ ಕೆಲವು ವಿಷಯಗಳನ್ನ ನಾನು ನಿಮಗೆ ಸ್ಪಷ್ಟಪಡಿಸೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಹತ್ರ ಒಂದು ವಿಷಯ ಇಲ್ದಿರಬೇಕಾದ್ರೆ, ಅದನ್ನು ಹೇಗೆ ತಗೋತೀವಿ ಅನ್ನೋ ಒಂದು ಸ್ಪಷ್ಟತೆನೂ ಇಲ್ದಿರಬೇಕಾದ್ರೆ, ಈ ರೀತಿ ಸುಮ್ಮನೆ ಕೂತ್ಕೊಂಡು ಅದು ನಮ್ಮ ಹತ್ರ ಇರೋ ಥರ ಕಲ್ಪಿಸ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು, ಮತ್ತು ಮೂರ್ಖತನ ಅಂತಲೂ ನಿಮ್ಗೆ ಅನ್ನಿಸ್ಬೋದು, ಅಥವಾ ಸುಮ್ಮನೆ ಏನಿದು ಮಕ್ಕಳ ಥರ ಮಾಡ್ತಿದ್ದೀವಲ್ಲ ಅಂತ ಅನ್ನಿಸ್ಬೋದು. ಆದರೆ ಗೆಳೆಯರೇ, ಇದನ್ನು ಬಹಳಷ್ಟು ಜನ ಬಳಸ್ಕೊಂಡಿದ್ದಾರೆ, ಬಳಸ್ಕೊಂಡು ಅದರ ಒಂದು ಫಲವನ್ನು ಪಡ್ಕೊಂಡು ಈ ಪುಸ್ತಕದಲ್ಲಿ ಹಲವಾರು ಕತೆಗಳನ್ನ ಹಂಚ್ಕೊಂಡಿದ್ದಾರೆ. ಹಾಗಾಗಿ ನೀವು ಇದನ್ನು ಒಮ್ಮೆ ಪ್ರಯತ್ನ ಪಟ್ಟು ನೋಡಿ. ನಾ ಇದಕ್ಕೆ ಮುಂಚೆ ಕೂಡ ಹೇಳಿದ ಹಾಗೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಈ ಒಂದು ತಂತ್ರವನ್ನು ಬಳಸ್ಕೊಂಡು ನೋಡಿ, ಅದು ನಿಮಗೆ ಕೆಲಸ ಮಾಡಿದ್ರೆ ಅದನ್ನು ದೊಡ್ಡ ದೊಡ್ಡ ವಿಷಯಗಳಿಗೆ ಹಾಗೆ ಬಳಸ್ಕೊಳ್ಳೋದಕ್ಕೆ ನೀವು ಶುರು ಮಾಡಬಹುದು.
ಮತ್ತೊಂದು ವಿಷಯ, ಯಾವುದೇ ಒಂದು ವಸ್ತು ಹೇಗೆ ನನಗೆ ಸಿಕ್ಬಿಡೋದಕ್ಕೆ ಸಾಧ್ಯ ಅಂದರೆ, ಬಹಳಷ್ಟು ಜನಕ್ಕೆ ದೊಡ್ಡ ದೊಡ್ಡ ಆಸೆಗಳಿರ್ಬೋದು. ಅಂದರೆ ಈಗ ಸದ್ಯಕ್ಕೆ ನನ್ನ ಹತ್ರ ಒಂದು ಸೈಕಲ್ ಕೂಡ ಇಲ್ಲ, ಆದರೆ ನನಗೆ ಒಂದು ರೇಂಜ್ ರೋವರ್ ಕಾರ್ ಬೇಕು ಅಂತ ಆಸೆ ಇರ್ಬೋದು. ಆ ರೀತಿ ಒಂದು ಆಸೆ ಇದ್ದಾಗ ಈ ಒಂದು ತಂತ್ರವನ್ನು ಬಳಸ್ಕೊಂಡು ನೀವು ಆ ರೇಂಜ್ ರೋವರ್ ಬಗ್ಗೆ ಒಂದು ಯೂಟ್ಯೂಬ್ ವಿಡಿಯೋ ನೋಡಿ ಅದನ್ನು ಓಡಿಸ್ತಿರೋ ಥರ ಕಲ್ಪಿಸ್ಕೊಂಡಾಗ ನಿಮ್ಮ ಮನಸ್ಸಿನಲ್ಲಿ ಇಮಿಡಿಯೇಟಾಗಿ ಒಂದು ಪ್ರಶ್ನೆ ಬರುತ್ತೆ, ಹೇಗೆ ನನಗೆ ರೇಂಜ್ ರೋವರ್ ಬರೋದಕ್ಕೆ ಸಾಧ್ಯ, ನನ್ನ ಹತ್ರ ಒಂದು ಸೈಕಲ್ಲು ಇಲ್ವಲ್ಲ ಅಂತ. ಆ ಹೇಗೆ ಬರುತ್ತೆ ಅನ್ನೋದು ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ಅದು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲ ಗೆಳೆಯರೆ. ಪ್ರಕೃತಿಗೆ ಬಹಳಷ್ಟು ರೀತಿಗಳಿವೆ. ಇದನ್ನು ನನ್ನ ಜೀವನದಲ್ಲಿ ಹಲವಾರು ವಿಷಯಗಳಲ್ಲಿ ನಾನು ಖುದ್ದಾಗಿ ಕಂಡುಕೊಂಡಿದ್ದೀನಿ. ಈ ಪುಸ್ತಕದಲ್ಲಿ ಕೂಡ ಹಲವಾರು ಉದಾಹರಣೆಗಳನ್ನ ಕೊಟ್ಟಿದ್ದಾವೆ. ಖಂಡಿತ ಪ್ರಕೃತಿಗೆ ಏನನ್ನು ಬೇಕಾದರೂ ತಂದುಕೊಡಲು ಸಾಧ್ಯ. ಹಾಗಾಗಿ ನೀವು ಹೇಗೆ ಬರುತ್ತೆ ಅನ್ನೋದ್ರ ಬಗ್ಗೆ ಯೋಚಿಸ್ಬೇಡಿ. ಆದರೆ ಒಂದು ವಿಷಯ, ನಿಮ್ಗೆ ಏನು ನಂಬೋದಕ್ಕೆ ಸಾಧ್ಯನೋ ಅದನ್ನೇ ಕೇಳಿ ಮೊದಲು. ಯಾಕಂದರೆ ನೀವು ಎತ್ತಿದ್ದೆ ನಿಮ್ಮ ಹತ್ರ ಒಂದು ಸೈಕಲ್ಲು ಇಲ್ಲ, ನೀವು ಒಂದೇ ಸತಿ ಒಂದು ರೇಂಜ್ ರೋವರ್ ಗಾಡಿ ಬೇಕು ಅಂತ ಕೇಳೋದು ನಿಮಗೆ ನಂಬೋದಕ್ಕಾಗದೇ ಇರ್ಬೋದು. ಆಗ ನೀವು ಈ ರೀತಿ ಒಂದು ದೃಶ್ಯೀಕರಣ ತಂತ್ರವನ್ನು ಬಳಸಿಕೊಂಡು ಏನೇ ಸರ್ಕಸ್ ಮಾಡಿದರೂ ಕೂಡ ಅದು ಒಂದು 10 ನಿಮಿಷ ದಿನದಲ್ಲಿ ಮಾಡ್ತೀರಾ, ಆದರೆ ಮಿಕ್ಕಿದ ದಿನ ಅಲ್ಲ ಹೇಗೆ ಬರೋದಕ್ಕೆ ಸಾಧ್ಯ, ನನಗೆ ಇದು ಸಿಗೋದಕ್ಕೆ ಸಾಧ್ಯನಾ, ಇದು ನಂಬೋ ಥರನೇ ಇಲ್ವಲ್ಲ, ಈ ರೀತಿ ನಕಾರಾತ್ಮಕ ಫ್ರೀಕ್ವೆನ್ಸಿನೇ ನೀವು ಎಮಿಟ್ ಮಾಡ್ತಾ ಇರ್ತೀರ. ಆವಾಗ ನೀವು ಏನೇ ವಿಜುವಲೈಸ್ ಮಾಡೋದು ನೀವು ಅಂದ್ಕೊಂಡಿದ್ದು ನಿಮಗೆ ಸಿಗಲ್ಲ. ಹಾಗಾಗಿ ಮೊದಲು ನಿಮಗೆ ಒಂದು ಸಣ್ಣದಾಗಿ ಏನನ್ನಾದರೂ ವಿಜುವಲೈಸ್ ಮಾಡಿಕೊಂಡು ಅದನ್ನು ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ. ಈಗ ನೀವು ಒಂದು ದಿನಕ್ಕೆ 1,000 ರೂಪಾಯಿ ದುಡಿತಾ ಇದ್ದೀರಾ, ಇಲ್ಲ 2,000 ರೂಪಾಯಿ ದುಡಿತಿದ್ದೀರಾ ಅಂದರೆ ಒಂದು 5,000 ರೂಪಾಯಿ ದುಡಿಯೋ ಥರ ವಿಜುವಲೈಸ್ ಮಾಡ್ಕೊಳ್ಳಿ, ಕಲ್ಪಿಸ್ಕೊಳ್ಳಿ. 5,000 ಯಾವಾಗ ನೀವು ಪಡ್ಕೊಳ್ತೀರಾ 5,000 ನಂಬೋದಕ್ಕೆ ಸಾಧ್ಯ. 2,000 ದುಡಿತಿರೋನ್ಗೆ ಇನ್ನೊಂದು 3,000 ಎಲ್ಲಿಂದನೋ ಏನೋ ಒಂದು ಅವಕಾಶ ಬಂದು ಅದನ್ನು ಪಡ್ಕೊಳ್ಳೋ ಸಾಧ್ಯತೆಗಳು ಹೆಚ್ಚಾಗಿರೋದ್ರಿಂದ ಅದನ್ನು ನಮ್ಮ ಮನಸ್ಸಿಗೆ ನಂಬಲು ಸಾಧ್ಯ. ಹಾಗಾಗಿ ನೀವು ಅದನ್ನು ಕಲ್ಪಿಸ್ಕೊಂಡು ಅದು ನಿಮ್ಮ ಈ ಒಂದು ತಂತ್ರವನ್ನು ಬಳಸಿಕೊಂಡು ನೀವು ಪಡ್ಕೊಂಡಾಗ ಆವಾಗ 5,000 ಪಡ್ಕೊಂಡ್ಮೇಲೆ 10,000 ಕೇಳೋದು ಸುಲಭ, ಕೇಳಿ ನಂಬೋದು ಸುಲಭ. 10,000 ಪಡ್ಕೊಂಡ್ಮೇಲೆ 1,00,000 ಕೇಳೋದು ಸುಲಭ. ಈ ರೀತಿ ಹಂತ ಹಂತವಾಗಿ ನೀವು ಈ ಒಂದು ತಂತ್ರವನ್ನು ಬಳಸಿಕೊಳ್ಳುತ್ತಾ ಹೋದಾಗ ನಿಮಗೆ ಈ ತಂತ್ರದ ಮೇಲೆ ಒಂದು ಹಿಡಿತ ಸಿಕ್ಬಿಡುತ್ತೆ. ಆವಾಗ ನೀವು ಏನನ್ನು ಬೇಕಾದರೂ ಪಡೆದುಕೊಳ್ಳಲು ಸಾಧ್ಯವಾಗುತ್ತೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪ್ರಕೃತಿಗೆ ಇದು ಚಿಕ್ಕದು ಇದು ದೊಡ್ಡದು ಅಂತ ಏನೂ ಇಲ್ಲ. ಆದರೆ ನಮ್ಮ ಮನಸ್ಸಿಗೆ ಕೆಲವು ಲಿಮಿಟೇಷನ್ಸ್ ಇದೆ, ಕೆಲವು ನಂಬಿಕೆಗಳಿದೆ, ಅದನ್ನು ಮೀರಿ ನಾವು ಒಂದು ಕಲ್ಪನೆ ಆಗಲಿ ಅಥವಾ ಏನೇ ಒಂದು ವಿಷಯನ ಮಾಡೋದಕ್ಕೆ ಹೋದಾಗ ನಮಗೆ ಅದನ್ನು ನಂಬೋದಕ್ಕೆ ಸಾಧ್ಯ ಇಲ್ಲದೆ ಹೋದಾಗ ನಾವು 5 ನಿಮಿಷ ವಿಜುವಲೈಸೇಷನ್ ಮಾಡಿಬಿಟ್ಟು ಮಿಕ್ಕಿದ ಇಡೀ ದಿನ ನಾವು ಅದು ಸಿಗಲ್ಲ ಅನ್ನೋ ಒಂದು ಫ್ರೀಕ್ವೆನ್ಸಿನೇ ಎಮಿಟ್ ಮಾಡ್ತಾ ಇದ್ರೆ ಅದು ಸಿಗೋದು ಕಷ್ಟ ಆಗುತ್ತೆ. ಹಾಗಾಗಿ ನಾವು 100% ನಂಬಬೇಕು. ಅದೇ ನಾ ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ಅದೇ ಈ ಒಂದು ತತ್ವದ ಬುನಾದಿ. ನಾವು 100% ನಾವು ಏನನ್ನ ಇಷ್ಟಪಡ್ತೀವಿ, ಏನು ಬೇಕು ಅಂತ ಅಂದ್ಕೊಳ್ತೀವಿ ಅದು ನಮಗೆ ಸಿಕ್ಕಿಬಿಟ್ಟ ಹಾಗೆ ನಾವು ನಂಬಬೇಕು. ಅದು ನಂಬಲು ಸಾಧ್ಯವಾಗಿಬಿಟ್ರೆ ಖಂಡಿತ ನಿಮಗದು ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಮತ್ತೊಂದು ಸಲಹೆ, ಆದಷ್ಟು ಸ್ಟ್ಯಾಟಿಕ್ ಇಮೇಜಸ್ ಅಂದರೆ ಸ್ಥಿರ ಚಿತ್ರಗಳನ್ನು ಕಲ್ಪಿಸ್ಕೊಳ್ಳೋದು ಕಷ್ಟ. ನೀವು ಒಂದು ಕಾರನ್ನು ನಿಂತಿರೋ ಕಾರನ್ನು ಕಲ್ಪಿಸ್ಕೊಳ್ಳೋದು ಕಷ್ಟ. ಆದರೆ ನಾ ಇದಕ್ಕೆ ಮುಂಚೆ ಹೇಳಿದಂಗೆ ಆ ಕಾರನ್ನು ಓಡಿಸ್ತಿರೋ ಥರ ಅಥವಾ ಒಂದು ನಿಮಗೆ ಒಂದು ದೊಡ್ಡ ಮನೆ ಬೇಕು ಅಂತ ಆಸೆ ಇದ್ದಲ್ಲಿ ಆ ಮನೆಯಲ್ಲಿ ನೀವು ನಡ್ಕೊಂಡು ಹೋಗ್ತಿರೋ ಥರ, ಆ ಮನೆಯಲ್ಲಿ ಮೂರಂತಸ್ತು ಮನೆ ಆಗಿರ್ಬೋದು, ಆ ಮೂರಂತಸ್ತನ್ನ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ, ಒಂದೊಂದು ರೂಮಲ್ಲೂ ಯಾವ್ಯಾವ ಕಲರಲ್ಲಿ ಪೇಂಟ್ ಆಗಿದೆ, ಏನೇನೆಲ್ಲ ರೂಮ್ಗಳಿದೆ, ಮತ್ತು ಆ ರೂಮ್ಗಳಲ್ಲಿ ಏನೇನು ವಸ್ತುಗಳಿದೆ, ಯಾವ್ಯಾವ ದಿಕ್ಕಿನಲ್ಲಿ ಯಾವ್ಯಾವ ರೂಮ್ಗಳಿದೆ, ಇದನ್ನೆಲ್ಲ ನೀವು ವಿಜುವಲೈಸ್ ಮಾಡ್ಕೊಳ್ಳೋದಕ್ಕೆ ಕೂತಾಗ ಇದು ನಿಮಗೆ ಸಂತೋಷ ಕೊಡುತ್ತೆ. ಇದೊಂದು ಮುಖ್ಯವಾದ ವಿಷಯ ಗೆಳೆಯರೆ. ಈ ಒಂದು ವಿಜುವಲೈಸೇಷನ್ ಅಥವಾ ದೃಶ್ಯೀಕರಣ ತಂತ್ರ ಏನು ಹೇಳ್ತಾ ಇದ್ದೀನಿ, ಇದು ಮಾಡಬೇಕಾದ್ರೆ ನಿಮಗೆ ಖುಷಿ ಕೊಡಬೇಕೇ ಹೊರತು ಒಂಥರ ಉತ್ಸಾಹ ತುಂಬಬೇಕು. ಇದೆಲ್ಲ ನನ್ನ ಹತ್ರ ಇದ್ರೆ ಹೇಗೆ ನನಗೆ ಭಾಸವಾಗುತ್ತೆ, ಹೇಗೆ ನನ್ನ ಮನಸ್ಸಿನಲ್ಲಿ ಭಾವನೆಗಳು ಸಂತೋಷದ ಭಾವನೆಗಳು ಉಂಟಾಗುತ್ತೆ ಅನ್ನೋದನ್ನು ನಿಮ್ಮ ಕೈಯಲ್ಲಿ ಫೀಲ್ ಮಾಡೋಕ್ಕಾಗಬೇಕೇ ಹೊರತು ಅಯ್ಯೋ ಇದಿಲ್ವಲ್ಲ ಅನ್ನೋ ಕೊರತೆ ಭಾವ ಉಂಟಾಗಬಾರದು. ಇದನ್ನು ನೀವು ಕೆಲಸ ಥರ ಮಾಡಿದ್ರೆ ಯಾವ ಪ್ರಯೋಜನವೂ ಇಲ್ಲ ಗೆಳೆಯರೆ. ಈ ಪುಸ್ತಕದಲ್ಲಿ ಹಂಚಿಕೊಂಡಿರುವ ವಿಷಯಗಳಾಗಲಿ, ನಾನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಿರುವ ಯಾವುದೇ ತಂತ್ರವಾಗಲಿ, ಇದನ್ನೆಲ್ಲ ನೀವು ಕೆಲಸದ ಥರ ಮಾಡಬಾರ್ದು. ಇದನ್ನೆಲ್ಲ ನೀವು ಉತ್ಸಾಹದಿಂದ ಸಂತೋಷವಾಗಿ ಮಾಡಿದ್ರೆ ಅಷ್ಟೇ ಕೆಲಸ ಮಾಡುತ್ತೆ. ಯಾಕಂದರೆ ನಾ ಇದಕ್ಕೆ ಮುಂಚೆ ಕೂಡ ಹೇಳಿದ್ದೀನಿ, ಆಕರ್ಷಣೆಯ ನಿಯಮದ ಮೂಲ ತತ್ವಾನೇ ನನಗೆಲ್ಲ ಸಿಕ್ಬಿಟ್ಮೇಲೆ ನಾನು ಸಂತೋಷವಾಗಿರ್ತೀನಿ ಅನ್ನೋದಲ್ಲ,
ನಾನು ಸಂತೋಷವಾಗಿ ಈ ಕ್ಷಣದಲ್ಲಿ ಸಂತೋಷವಾಗಿದ್ದರೆ ನನಗೆಲ್ಲ ಸಿಗುತ್ತೆ, ನಾನು ಇಷ್ಟಪಟ್ಟಿದ್ದೆಲ್ಲ ಸಿಗುತ್ತೆ ಅನ್ನೋದು. ಹಾಗಾಗಿ ಈ ಒಂದು ದೃಶ್ಯೀಕರಣದ ತಂತ್ರವನ್ನು ಕೂಡ ನಾವು ಯಾವಾಗ ಸಂತೋಷವಾಗಿರ್ತೀವಿ, ಯಾವಾಗ ನಮಗೆ ಏನೋ ಒಂದು ಸಣ್ಣ ಸಂತೋಷಕರ ವಿಷಯ ನಡೆಯುತ್ತೆ, ಖುಷಿಯಾಗಿರ್ತೀವಿ, ಆ ಸಮಯದಲ್ಲಿ ಕೂತ್ಕೊಂಡು ಈ ಒಂದು ತಂತ್ರವನ್ನು ಬಳಸ್ಕೊಂಡ್ರೆ ಸಾಕು, ನಿಮಗೆ ಏನನ್ನು ಬೇಕಾದರೂ ಪಡೆದುಕೊಳ್ಳಲು ಸಾಧ್ಯ. ಮತ್ತೆ ಇದನ್ನು ಪ್ರತಿದಿನ ಮಾಡಬೇಕಾ? ಬೇಕಿಲ್ಲ. ಮತ್ತೆ ಒಂದು ವಸ್ತು, ತುಂಬಾ ದೊಡ್ಡ ವಸ್ತುಗೆ ನಾನು ಆಸೆ ಪಡ್ತಾ ಇದ್ದೀನಿ, ನಾ ಹೇಳ್ದಂಗೆ ಒಂದು ಸೈಕಲ್ ಇಟ್ಕೊಂಡಿದ್ದೀನಿ ಅಂದ್ರೆ ಒಂದು ರೇಂಜ್ ರೋವರ್ಗೆ ಆಸೆ ಪಡ್ತಾ ಇದ್ದೀನಿ ಅಂದ ಮಾತ್ರಕ್ಕೆ ಪ್ರತಿದಿನ ವರ್ಷಾನುಗಟ್ಟಲೆ ಮಾಡ್ಬೇಕಾ? ಖಂಡಿತ ಬೇಕಿಲ್ಲ. ನೀವು ಒಮ್ಮೆ ಸ್ಪಷ್ಟವಾಗಿ ಆ ಕಾರನ್ನ ಓಡಿಸ್ದಂಗೆ ವಿಜುವಲೈಸ್ ಮಾಡಿಕೊಂಡು ಸಂಪೂರ್ಣವಾಗಿ ಅದನ್ನು ಮರೆತು ಬಿಟ್ರೆ ಇನ್ನೂ ಒಳ್ಳೆಯದು. ನನ್ನ ಬೈಕ್ ವಿಷಯದಲ್ಲಿ ಅದೇ ನಡೆದಿದ್ದು. ಈ ವಿಡಿಯೋಗಳನ್ನ ನೋಡಿಲ್ಲ ಅಂದ್ರೆ ದಯವಿಟ್ಟು ವಿಹಾನ್ ವಿಚಾರಗಳು ಸಂಚಿಕೆನಲ್ಲಿ ಹಂಚ್ಕೊಂಡಿದ್ದೀನಿ, ಹೋಗಿ ನೋಡಿ. ನೀವು ಒಮ್ಮೆ ಸ್ಪಷ್ಟವಾಗಿ ಕೇಳ್ಬಿಟ್ರೆ, ಒಮ್ಮೆ ಸ್ಪಷ್ಟವಾಗಿ ಅದನ್ನ ವಿಜುವಲೈಸ್ ದೃಶ್ಯೀಕರಿಸ್ಕೊಂಡ್ಬಿಟ್ರೆ ಯೂನಿವರ್ಸ್ಗೆ ಅಪ್ಲಿಕೇಶನ್ ಹಾಕ್ದಂಗೆ ಮತ್ತೆ ಮತ್ತೆ ನೀವು ಮಾಡಬೇಕಾಗಿಲ್ಲ ಈ ಎಕ್ಸಸೈಸ್ನ. ಒಮ್ಮೆ ಮಾಡಿದ್ರೆ ಸಾಕು, ಅದು ನಿಮ್ಮನ್ನ ಹೇಗೋ ಬಂದು ತಲುಪುತ್ತೆ. ಮುಖ್ಯವಾಗಿ ನೀವು ಮಾಡಬೇಕಾಗಿರೋದು ಅದು ಹೇಗೆ ಬರುತ್ತೆ, ಎಲ್ಲಿಂದ ಬರುತ್ತೆ, ಯಾವಾಗ ಬರುತ್ತೆ, ಬರ್ತಿಲ್ವಲ್ಲ, ಈ ರೀತಿ ನಕಾರಾತ್ಮಕ ಆಲೋಚನೆಗಳನ್ನು ತಡೆಗಟ್ಟೋದು. ಯಾಕಂದ್ರೆ ನಿಮ್ಮ ಒಂದು ದೃಶ್ಯೀಕರಣಕ್ಕೆ, ಒಂದು ಉತ್ಸಾಹದ ಭಾವನೆಗಳಿಗೆ ಏನು ಫ್ರೀಕ್ವೆನ್ಸಿ ಇದೆ, ಅದೇ ರೀತಿ ನಿಮ್ಮ ನಕಾರಾತ್ಮಕ ಆಲೋಚನೆಗಳಿಗೆ ಕೂಡ ಒಂದು ಫ್ರೀಕ್ವೆನ್ಸಿ ಇದೆ. ನೀವು ಒಂದು 10 ನಿಮಿಷ ಕೂತ್ಕೊಂಡು ಚೆನ್ನಾಗಿ ವಿಜುವಲೈಸ್ ಮಾಡಿಕೊಂಡು ಮುಂದೆ ಬರೀ ನಕಾರಾತ್ಮಕ ಆಲೋಚನೆಗಳನ್ನೇ ತುಂಬಿಕೊಂಡಿದ್ರೆ ಈ ಫ್ರೀಕ್ವೆನ್ಸಿನ ಆ ಫ್ರೀಕ್ವೆನ್ಸಿಗಳು ಮಟ್ಟ ಹಾಕ್ಬಿಡುತ್ತೆ. ನೀವು ಯಾವ ಫ್ರೀಕ್ವೆನ್ಸಿನ, ಯಾವ ತರಂಗಗಳನ್ನ ಬಹಳ ಪ್ರಮುಖವಾಗಿ ಪ್ರಕೃತಿಗೆ ಕೊಡ್ತಿರೋ ಅದನ್ನೇ ನೀವು ಆಕರ್ಷಿಸೋದು. ಹಾಗಾಗಿ ನಿಮಗೆ ಏನೇನು ಬೇಕು ಅನ್ಸುತ್ತೋ ಅದೆಲ್ಲ ನೀವು ಪಡ್ಕೊಂಡಂಗೆ, ಅದೆಲ್ಲ ನಿಮಗೆ ಸಿಕ್ಕಿ ನೀವು ಅದನ್ನ ಇಟ್ಕೊಂಡು ಮಜಾ ಮಾಡ್ತಿರೋ ತರ ನೀವು ದೃಶ್ಯೀಕರಣ ಮಾಡಿಕೊಂಡ್ರೆ ಅದು ನಿಮಗೆ ಖಂಡಿತ ಬಂದು ಸೇರುತ್ತೆ. ಇಲ್ಲಿ ಮುಖ್ಯವಾಗಿ ತಾಳ್ಮೆ ಇರಬೇಕು. ಅದು ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಯೋಚಿಸೋದನ್ನ ಕಡಿಮೆ ಮಾಡಬೇಕು. ಇದು ಕಂಡೀಷನ್ ಸಪ್ಲೈ ಅಂತಾರಲ್ಲ, ಇದನ್ನ ನೀವು ಮಾಡಿದೆ ಆಮೇಲೆ ನಾನು ವಿಜುವಲೈಸ್ ಮಾಡಿದೆ ಅಂದರೆ ನನಗೆ ವರ್ಕ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅದು ವರ್ಕ್ ಆಗಲ್ಲ ಗೆಳೆಯರೆ. ಮೊದಲು ಮಾಡಬೇಕಾಗಿರೋದು ಇದರ ಬಗ್ಗೆ ನೀವು ಗಮನ ಹರಿಸೋದು, ನಿಮ್ಮ ಭಾವನೆಗಳ ಬಗ್ಗೆ ನೀವು ಗಮನ ಹರಿಸೋದು. ಇದರ ಬಗ್ಗೆ ನಿಮ್ಮ ಭಾವನೆಗಳನ್ನು ನೀವು ಹಿಡಿತದಲ್ಲಿ ಇಟ್ಟುಕೊಂಡು ಈ ಒಂದು ಎಕ್ಸಸೈಸ್ನ ಮಾಡಿದ್ರೆ, ಈ ಒಂದು ತಂತ್ರವನ್ನು ಬಳಸ್ಕೊಂಡ್ರೆ ಖಂಡಿತ ಇದು ನಿಮಗೆ ಕೆಲಸ ಮಾಡುತ್ತೆ. ನಾ ಹೇಳ್ದಂಗೆ ನೀವು ಮೊದಲು ಒಂದು ಸಣ್ಣ ವಸ್ತುನ ಆಕರ್ಷಣೆ ಮಾಡೋದಕ್ಕೆ ಇದನ್ನು ಬಳಸ್ಕೊಳ್ಳಿ, ಅದನ್ನು ಆಕರ್ಷಿಸಿದ ಮೇಲೆ ಹಂತ ಹಂತವಾಗಿ ದೊಡ್ಡ ವಸ್ತುವಿಗೆ ಹೋಗಿ. ಇವತ್ತಿಗೆ ಇಷ್ಟು ಸಾಕು ಅಂತ ಅನ್ಕೋತೀನಿ. ಈ ಒಂದು ತಂತ್ರವನ್ನು ಬಳಸ್ಕೊಳ್ಳಿ, ಬಳಸ್ಕೊಂಡು ನಿಮಗೇನಾದರೂ ಇದು ಕೆಲಸ ಮಾಡಿದ್ರೆ ದಯವಿಟ್ಟು ಹೇಗೆ ನೀವು ಇದನ್ನು ಬಳಸ್ಕೊಂಡ್ರಿ, ಏನೆಲ್ಲ ಪಡ್ಕೊಂಡ್ರಿ ಕಮೆಂಟ್ನಲ್ಲಿ ತಿಳಿಸಿ. ಬಹಳಷ್ಟು ಸಕಾರಾತ್ಮಕ ಮಾಹಿತಿಗಳನ್ನು ಮತ್ತು ಸ್ವಲ್ಪ ಫಿಲ್ಮ್ ಮೇಕಿಂಗ್ಗೆ ಸಂಬಂಧಪಟ್ಟಂತೆ ವಿಷಯಗಳನ್ನು ಕನ್ನಡದಲ್ಲೇ ತಿಳಿಯಲು ನಮ್ಮ ಆರೆಂಜ್ ಕನ್ನಡಕ ಯೂಟ್ಯೂಬ್ ಚಾನಲ್ಗೆ ಇಂದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಬೇಗ ಸಿಗುವ. ಧನ್ಯವಾದಗಳು.